Hey guys, welcome to Vedant Patashale. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕವನ್ನು ಖರೀದಿ ಮಾಡಿ ನಿಮ್ಮ ಪಿಎಸ್ಐ ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಳಿ. ಇದನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ಕಳಿಸ್ಕೊಡಿ. ನಾನು ನಿಮಗೆ ಪುಸ್ತಕವನ್ನು ಇಂಡಿಯಾ ಪೋಸ್ಟ್ ಮುಖಾಂತರ ತಲುಪಿಸ್ತೀನಿ. ಇವತ್ತಿನ ಸೆಷನ್ನಲ್ಲಿ ನಾವು ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಹಾಗೆ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ವೊಕ್ಯಾಬ್ಯುಲರಿ ರಿಲೇಟೆಡ್ ಆದಂತಹ ವಿಡಿಯೋಸ್ನ ನಾನು ಮಾಡ್ತಾ ಇದ್ದೀನಿ. ಇಲ್ಲಿಯವರೆಗೂ ಒಟ್ಟು 6 ವಿಡಿಯೋಸನ್ನು ಮಾಡಿದ್ದೀನಿ. ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟಲ್ ಸೈನ್ಸ್, ಪಾಲಿಟಿ, ಹೀಗೆ ಎಲ್ಲ ಸಬ್ಜೆಕ್ಟ್ಸ್ಗೆ ರಿಲೇಟೆಡ್ ಆಗಿ ಸಪ್ರೇಟ್ ಆಗಿ ವೊಕ್ಯಾಬ್ಯುಲರಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವು ಅದನ್ನ ನೋಡಿಲ್ಲ ಅಂತ ಇದ್ದಲ್ಲಿ ಈಗ ಐ ಅಂತ ಒಂದು ಮೆಸೇಜ್ ಪಾಪ್ಅಪ್ ಆಗ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪ್ಲೇಲಿಸ್ಟ್ ಅಲ್ಲಿ ಒಟ್ಟು 6 ವಿಡಿಯೋಸ್ ಕಾಣಿಸುತ್ತೆ. ಯಾವ ವಿಡಿಯೋ ನೋಡಿಲ್ಲ ಅದನ್ನ ನೋಡಿ. ಸಪೋಸ್ ಯಾವುದೂ ನೋಡಿಲ್ಲ ಅಂತ ಇದ್ದಲ್ಲಿ ಮೊದಲನೇ ವಿಡಿಯೋ ಇಂದ ನೋಡ್ಕೊಂಡು ಹೋಗಿ. ಈ ವೊಕ್ಯಾಬ್ಯುಲರಿ ನಾಲೆಜ್ ನಿಮ್ಮ ಪರೀಕ್ಷೆಗೆ ನಿಮಗೆ ತುಂಬಾನೇ ಉಪಯೋಗವಾಗಿದೆ. ಓಕೆ, ಹೀಗಿದೆ ನಮ್ಮ ಇವತ್ತಿನ ಪ್ರಶ್ನೆ, ಓದೋಣ ಏನಿದೆ ಅಂತ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು 17ನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಾರಂಭವಾಯಿತು. ಭಾರತ ಮೈಸೂರಿನ ಸುಲ್ತಾನ ಹೈದರ್ ಅಲಿ ರಾಕೆಟ್ ವ್ಯಾಪ್ತಿ ಮತ್ತು ಸ್ಥಿರತೆಯನ್ನು ಸುಧಾರಿಸಲು ಕಬ್ಬಿಣದಿಂದ ಹೊದಿಸಿದ ರಾಕೆಟ್ಗಳನ್ನು ತಯಾರಿಸಲು ಪ್ರಾರಂಭಿಸಿದ್ದರು. 1950ರಲ್ಲಿ ಪರಮಾಣು ಶಕ್ತಿ ಇಲಾಖೆಯನ್ನು ಸ್ಥಾಪಿಸಿ ಅವರನ್ನು ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. ಭಾರತಾದ್ಯಂತ ಬಾಹ್ಯಾಕಾಶದ ಸಂಶೋಧನೆಗಳಿಗೆ ಹಣದ ಸೌಲಭ್ಯವನ್ನು ಒದಗಿಸಿತು. 1823ರಲ್ಲಿ ಕೊಲಾಬಾದಲ್ಲಿ ವೀಕ್ಷಣಾಲಯ ಸ್ಥಾಪನೆಗೊಂಡ ಕಾಲದಿಂದಲೂ ನಡೆದು ಬಂದ ಹವಾಮಾನ ಶಾಸ್ತ್ರ ಮತ್ತು ಭೂಮಿಯ ಕಾಂತಿಯ ಕ್ಷೇತ್ರದ ಕುರಿತ ಅಧ್ಯಯನ ಸಮಯದಲ್ಲಿ ಮುಂದುವರೆದಿತ್ತು. ಓಕೆ, ಹೀಗಿದೆ. ನಾನು ಮೊದಲನೇ ವಾಕ್ಯವನ್ನು ತಗೊಳ್ತಾ ಇದ್ದೀನಿ. ಭಾರತದ ಅಂತ ಹೇಳಿದ್ದಾರೆ, ಇಂಡಿಯಾಸ್ ಅಂತ ತಗೊಳ್ಬಹುದು. ಬಾಹ್ಯಾಕಾಶ ಸ್ಪೇಸ್, ಕಾರ್ಯಕ್ರಮ ಪ್ರೋಗ್ರಾಮ್, ಹೀಗೆ ತಗೊಳ್ತೀವಿ. 17ನೇ ಶತಮಾನ ಅಂತ ಹೇಳಿದ್ದಾರೆ. 17th ಶತಮಾನ, ಸೆಂಚುರಿ. ಮಧ್ಯಭಾಗದಲ್ಲಿ, ಹೀಗಂದ್ರೆ ಮಿಡ್, ಪ್ರಾರಂಭವಾಯಿತು, ಬಿಗ್ಯಾನ್. ಓಕೆ, ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಯಿತು. ಏನ್ ಹೇಳ್ತಾ ಇದ್ದಾರೆ, ಇಂಡಿಯಾ ಸ್ಪೇಸ್ ಪ್ರೋಗ್ರಾಮ್ ಏನಾಯ್ತು, ಬಿಗಿನ್ ಆಯಿತು. ಯಾವಾಗ? ಮಿಡ್ 17th ಸೆಂಚುರಿ. ಹಾಗಾದ್ರೆ ಇಲ್ಲಿನ ವಿಷಯವೇ ಇದಾಗುತ್ತೆ. ಓಕೆನಾ, ಇದೇ ನಮ್ಮ ವಿಷಯ. ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇಂಡಿಯಾಸ್ ಸ್ಪೇಸ್ ಪ್ರೋಗ್ರಾಮ್, ಓಕೆ, ಇದು ನಮ್ಮ ವಿಷಯ. ಏನಾಯಿತು? ಬಿಗ್ಯಾನ್, ಪ್ರಾರಂಭವಾಯಿತು. ಯಾವಾಗ ಪ್ರಾರಂಭವಾಗಿದ್ದು? ಇನ್ ದ ಮಿಡ್ ಆಫ್ 17th ಸೆಂಚುರಿ. ನೋಡಿ, ಹೀಗೆ ತಗೋಬೇಕಾಗತ್ತೆ. ಓಕೆನಾ, ಈ ರೀತಿಯಲ್ಲಿ ವಾಕ್ಯ ರಚನೆಯನ್ನು ಮಾಡಿದ್ದೀನಿ. ಇಲ್ಲಿ ನಾನು ಬಳಸಿರುವಂತಹ ಸೂತ್ರ ಯಾವುದು ಅಂತಂದ್ರೆ, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಹಾಗಾದ್ರೆ ಇಲ್ಲಿನ ಸಬ್ಜೆಕ್ಟ್ ಏನು? ಇದು ಪ್ರೋಗ್ರಾಮ್. ಏನಾಯ್ತು? ವರ್ಬ್. ಪ್ರಾರಂಭವಾಗಿದ್ದು ಬಿಗ್ಯಾನ್, ಇದೆ ನಮ್ಮ ಕ್ರಿಯಾಪದ. ಯಾವಾಗ? ಇದು ನಮ್ಮ ಆಬ್ಜೆಕ್ಟ್ ಆಗುತ್ತೆ. ಹೀಗೆ ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ನ ನಿಮ್ಮ ಆನ್ಸರ್ ಬರೆಯೋ ಮುನ್ನ ಕ್ವೆಶ್ಚನ್ ನೋಡಿದಾಗ ಐಡೆಂಟಿಫೈ ಮಾಡೋದು ಕಲಿತ್ರೆ ವಾಕ್ಯ ರಚನೆ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇದನ್ನು ಐಡೆಂಟಿಫೈ ಮಾಡೋದು ಪ್ರಾಕ್ಟೀಸ್ ಮಾಡಿ. ಓಕೆ, ಎರಡನೇ ವಾಕ್ಯದೆಡೆಗೆ ಹೊರಟಿದ್ದೀನಿ. ಈ ರೀತಿಯಲ್ಲಿದೆ, ಭಾರತ ಇಂಡಿಯಾ ಮೈಸೂರಿನ ಮೈಸೂರ್ ಸುಲ್ತಾನ ಸುಲ್ತಾನ ಅಂತ ಹೇಳಿದ್ದಾರೆ. ಇದನ್ನು ಕೂಡ ನಾವು ಅದೇ ರೀತಿಯಲ್ಲೇ ತಗೊಳ್ತೀವಿ, ಯಾವುದೇ ಬದಲಾವಣೆ ಇಲ್ಲ. ಹೈದರ್ ಅಲಿ ಹೆಸರನ್ನ ಹಾಗೆ ಬರೀತೀವಿ. ಓಕೆನಾ, ರಾಕೆಟ್ ಅಂತಿದೆ, ರಾಕೆಟ್, ಇದು ಕೂಡ ಹೀಗೆ ಇರುತ್ತೆ. ವ್ಯಾಪ್ತಿ ಅಂತ ಕೊಟ್ಟಿದ್ದಾರೆ. ವ್ಯಾಪ್ತಿ ಅನ್ನೋದನ್ನ ರೇಂಜ್ ಅಂತ ಹೇಳ್ತೀವಿ. ಮತ್ತು ಅಂಡ್ ಸ್ಥಿರತೆ, ಹೀಗಂದ್ರೆ ಸ್ಟೆಬಿಲಿಟಿ. ಓಕೆ,
ಸುಧಾರಿಸಲು. ಸುಧಾರಿಸೋದು ಅಂತಂದ್ರೆ ಇರುವಂತಹ ನಮ್ಮ ಗುಣಮಟ್ಟವನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು, ಇನ್ ದ ಸೆನ್ಸ್ ಇಂಪ್ರೂವ್, ಹೀಗೆ ತಗೊಳ್ಬಹುದು. ಕಬ್ಬಿಣದಿಂದ, ಕಬ್ಬಿಣ ಐರನ್, ಹೊದಿಸಿದ ಅಂತ ಹೇಳಿದ್ದಾರೆ ಕವರ್ಡ್ ಅಂತ ತಗೊಳ್ಬಹುದು. ದಿಂದ ಬೈ, ರಾಕೆಟ್ಗಳನ್ನು ಇದನ್ನು ಹಾಗೆ ತಗೊಳ್ತೀವಿ, ರಾಕೆಟ್ಸ್ ಅಂತ. ತಯಾರಿಸಲು ಮೇಕ್ ಅಥವಾ ಮೇಕಿಂಗ್ ಇಸ್ ಬೆಟರ್ ವರ್ಡ್ ಹಿಯರ್ ತಗೊಂಡಿದ್ದೀನಿ. ಪ್ರಾರಂಭಿಸಿದ್ದರು, ಕ್ರಿಯೆ ಏನಾಗಿದೆ, ಆಗೋಗಿದೆ, ಸ್ಟಾರ್ಟೆಡ್. ಓಕೆ ಫೈನ್. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಯ ಹೆಸರನ್ನ ಹೇಳಿದ್ದಾರೆ, ಹೈದರ್ ಅಲಿ. ಅವರು ಸುಲ್ತಾನ, ಯಾವುದಕ್ಕೆ, ನಮ್ಮ ಮೈಸೂರಿಗೆ, ಎಲ್ಲಿರೋದು, ಭಾರತದಲ್ಲಿ. ಇವರು ಏನ್ ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು, ಏನನ್ನ ಸ್ಟಾರ್ಟ್ ಮಾಡಿದ್ರು, ಐರನ್ ಕವರ್ಡ್ ರಾಕೆಟ್ಸ್ ಅನ್ನ ಇನ್ನಷ್ಟು ಚೆನ್ನಾಗಾಗುವಂಥ ರೀತಿಯಲ್ಲಿ, ಅದು ರೇಂಜ್ ಇರಬಹುದು, ಸ್ಟೆಬಿಲಿಟಿ ಇರಬಹುದು, ಎಲ್ಲವೂ ಕೂಡ ಚೆನ್ನಾಗಾಗ್ಲಿ, ಇಂಪ್ರೂವ್ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಇದನ್ನ ಪ್ರಾರಂಭ ಮಾಡಲಾಯಿತು. ಇದರ ಪ್ರೊಡಕ್ಷನ್ ಅನ್ನ ಇನ್ನಷ್ಟು ಸುಧಾರಿಸಲಾಯಿತು, ಹೀಗೆ ಹೇಳ್ತಿದ್ದಾರೆ. ಇಲ್ಲಿ ಕ್ರಿಯೆ ನಡೆಸ್ತಾ ಇರೋರು ಒಬ್ಬ ವ್ಯಕ್ತಿ, ಹಾಗಾಗಿ ತಗೊಳ್ಳೋಣ. ಹೆಸರು ಬರೋದಕ್ಕೂ ಮುನ್ನ ಅವರು ಯಾರು, ಎಲ್ಲಿಗೆ ಸೇರಿದವರು ಅದನ್ನ ಬರಿಬೇಕಾಗತ್ತೆ. ಇಂಡಿಯಾಸ್ ಸುಲ್ತಾನ ಹೈದರ್ ಅಲಿ ಎಲ್ಲಿಯವರು, ಆಫ್ ಮೈಸೂರ್. ಏನ್ ಮಾಡಿದ್ರು, ಪ್ರಾರಂಭ ಮಾಡಿದ್ರು, ಸ್ಟಾರ್ಟೆಡ್. ಏನನ್ನ, ರಾಕೆಟ್ಗಳನ್ನ ತಯಾರಿಸೋದು, ಸ್ಟಾರ್ಟೆಡ್ ಮೇಕಿಂಗ್. ಯಾವ ರೀತಿಯಾದಂತಹ ರಾಕೆಟ್ಸ್ ಅವು, ಐರನ್ ಕವರ್ಡ್. ನೋಡಿ ಇಲ್ಲಿ ನಾನು ಹೈಫನ್ ತಗೊಂಡಿದ್ದೀನಿ, ಇದು ನೋಡ್ತಾ ಇದ್ದೀರಾ ಅಲ್ವಾ, ಇದನ್ನ ಹೈಫನ್ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಬರೆದಾಗ ಬೈನ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಬೈ ತಗೊಳ್ಬೇಕು ಅಂತಂದ್ರೆ ಮೇಕಿಂಗ್ ಬೈ ಐರನ್ ಕವರ್ಡ್ ಈ ರೀತಿಯಲ್ಲಿ ತಗೊಳ್ಬಹುದು. ನಾನು ಇಲ್ಲಿ ಬೈನ ಬದಲಾಗಿ ಇದನ್ನ ತಗೊಂಡಿದ್ದೀನಿ, ಐರನ್ ಕವರ್ಡ್ ರಾಕೆಟ್ಸ್. ಐರನ್ ಕವರ್ಡ್ ರಾಕೆಟ್ಸ್, ಯಾವ ಕಾರಣಕ್ಕೆ ಇದನ್ನ ಅವರು ಸ್ಟಾರ್ಟ್ ಮಾಡಿದ್ರು, ಇಂಪ್ರೂವ್ ಮಾಡೋದಕ್ಕೆ. ಟು ಇಂಪ್ರೂವ್, ಏನನ್ನ ಇಂಪ್ರೂವ್ ಮಾಡೋದಕ್ಕೆ, ರೇಂಜ್ ಮತ್ತೆ ಸ್ಟೆಬಿಲಿಟಿ, ಯಾವುದರ, ರಾಕೆಟ್ನ. ಟು ಇಂಪ್ರೂವ್ ರೇಂಜ್ ಆ್ಯಂಡ್ ಸ್ಟೆಬಿಲಿಟಿ, ಯಾವುದರ, ಆಫ್ ರಾಕೆಟ್. ನೋಡಿ ಹೀಗೆ ವಾಕ್ಯವನ್ನ ರಚನೆ ಮಾಡಬೇಕು, ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ರಿಯೆ ನಡೆದಿದ್ದು ವ್ಯಕ್ತಿಯಿಂದ, ಸಬ್ಜೆಕ್ಟ್ನಲ್ಲಿದ್ದಾರೆ ಅವರು, ಅವರು ಪ್ರಾರಂಭ ಮಾಡಿದ್ದೆ ಕ್ರಿಯೆ, ಹಾಗಾಗಿ ವರ್ಬ್ ಆಯ್ತು. ಏನನ್ನ ಮಾಡಿದ್ರು, ರಾಕೆಟ್ಸ್. ಯಾವ ಕಾರಣಕ್ಕೆ ಮಾಡಿದ್ರು, ಅದರ ರೇಂಜ್ ಮತ್ತೆ ಸ್ಟೆಬಿಲಿಟಿ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಇದೇನಾಯ್ತು, ನಮ್ಮ ಆಬ್ಜೆಕ್ಟ್ ಆಯ್ತು. ಕ್ಲಿಯರಾ? ಓಕೆ, ಮುಂದಕ್ಕೆ ಹೋಗೋಣ. ಮೂರನೇ ವಾಕ್ಯ ಹೀಗಿದೆ, ಮುಂದಕ್ಕೆ ಹೋಗೋಣ. ನಮ್ಮ ಮೂರನೇ ವಾಕ್ಯ ಹೀಗಿದೆ, 1950 ಅಂತ ಕೊಟ್ಟಿದ್ದಾರಲ್ವಾ, ಇದನ್ನ ಹೀಗೆ ತಗೊಳ್ತೀವಿ. ರಲ್ಲಿ ಅಂತಂದ್ರೆ ಇನ್ ಅಂತ ತಗೊಳ್ಬಹುದು. ಪರಮಾಣು ಶಕ್ತಿ ಅಂತ ಕೊಟ್ಟಿದ್ದಾರೆ, ಇದನ್ನ ಆಟೋಮಿಕ್ ಎನರ್ಜಿ ಹೀಗೆ ತಗೊಳ್ತಾ ಇದ್ದೀನಿ. ಇಲಾಖೆ ಡಿಪಾರ್ಟ್ಮೆಂಟ್ ಅಂತ ತಗೊಳ್ಬಹುದು. ಸ್ಥಾಪಿಸಿ, ಸ್ಥಾಪನೆ ಮಾಡೋದು ಅಂತಂದ್ರೆ ಎಸ್ಟಾಬ್ಲಿಷ್ ಅಂತ ತಗೊಳ್ಬಹುದು. ಇಲ್ಲಿ ಒಂದು ಪದ ಮಿಸ್ ಆಗಿದೆ, ಅದನ್ನ ನಾನು ಬರಿತಾ ಇದ್ದೀನಿ. ಒಬ್ಬ ವ್ಯಕ್ತಿಯ ಹೆಸರಲ್ಲಿದೆ, ಆ ವ್ಯಕ್ತಿಯ ಹೆಸರು ಪ್ರಭಾಬ. ಓಕೆನಾ, ಇದೊಂದು ಪದ ಮಿಸ್ ಆಗಿತ್ತು. ವ್ಯಕ್ತಿಯ ಹೆಸರನ್ನ ಹಾಗೆ ತಗೊಳ್ತೀವಿ. ಓಕೆ, ಯಾವುದೇ ಬದಲಾವಣೆ ಅನ್ನೋದು ಇಲ್ಲ. ಕಾರ್ಯದರ್ಶಿ ಅಂತ ಹೇಳಿದ್ದಾರೆ, ಇದನ್ನ ಸೆಕ್ರೆಟರಿ ಈ ರೀತಿಯಲ್ಲಿ ತಗೊಳ್ಬಹುದು. ಕಾರ್ಯದರ್ಶಿ ಅಂತ ಹೇಳಿದ್ದಾರೆ, ಇದನ್ನ ಸೆಕ್ರೆಟರಿ ಈ ರೀತಿಯಲ್ಲಿ ತಗೊಳ್ಬಹುದು. ಏನ್ ಮಾಡಲಾಯ್ತು, ನೇಮಿಸಲಾಯ್ತು ಅಂದ್ರೆ ಅಪಾಯಿಂಟೆಡ್, ಕ್ರಿಯೆ ನಡೆದು ಹೋಗಿದೆ. ಓಕೆ, ಸೊ ಇಲ್ಲಿಗೆ ವೊಕ್ಯಾಬುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ, 1950 ಈ ಟೈಮ್ನಲ್ಲಿ ಏನೋ ಒಂದನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು, ಅದು ಒಂದು ಡಿಪಾರ್ಟ್ಮೆಂಟ್ ಆಗಿತ್ತು. ಯಾವ ಡಿಪಾರ್ಟ್ಮೆಂಟ್ ಆಗಿತ್ತು, ಆಟೋಮಿಕ್ ಎನರ್ಜಿಯ ಡಿಪಾರ್ಟ್ಮೆಂಟ್ ಆಗಿತ್ತು. ಅದಕ್ಕೆ ಒಬ್ಬರನ್ನ ಸೆಕ್ರೆಟರಿಯಾಗಿ ಅಪಾಯಿಂಟ್ ಮಾಡಿದ್ರು. ಯಾರವರು, ಪ್ರಭಾಬ ಇವರು. ಸೊ ಈಗ ಬರಿಬೇಕಾಗತ್ತೆ, ಬರೆಯೋಣ. ಇದೆಲ್ಲ ಯಾವಾಗ ನಡೆದಿದ್ದು, ಫಸ್ಟ್ ಅದನ್ನ ಬರಬೇಕು. ಇನ್ 1950
1950ರಲ್ಲಿ ಏನಾಯ್ತು, ಎರಡು ವಿಷಯ, ಒಂದು ಎಸ್ಟಾಬ್ಲಿಷ್ ಆಗಿದ್ದು, ಇನ್ನೊಂದು ಅಪಾಯಿಂಟ್ ಆಗಿದ್ದು. ಮೊದಲಿಗೆ ಎಸ್ಟಾಬ್ಲಿಷ್ ಆಗಿದ್ದು ಬರಬೇಕು. ಇನ್ 1950 ಆಟೋಮಿಕ್ ಎನರ್ಜಿ, ಅಥವಾ ಇದನ್ನ ಹೀಗೆ ಬರೆಯೋಣ, ಡಿಪಾರ್ಟ್ಮೆಂಟ್ ಆಫ್ ಆಟೋಮಿಕ್ ಎನರ್ಜಿ ಹ್ಯಾಸ್ ಎಸ್ಟಾಬ್ಲಿಷ್ಡ್. ಒಂದು ಪಾಸ್ ಬೇಕಿದೆ, ಕನ್ನಡದಲ್ಲಿ ಇದೆಲ್ಲೂ ಇಲ್ಲ, ಬಟ್ ಇಂಗ್ಲಿಷ್ ನಲ್ಲಿ ಬೇಕಿದೆ, ಹಾಗಾಗಿ ಕಾಮ ತಗೊಂಡಿದ್ದೀನಿ. ಹ್ಯಾಸ್ ಎಸ್ಟಾಬ್ಲಿಷ್ಡ್ ಪ್ರಭಾವ ವಾಸ್ ಏನು, ಅಪಾಯಿಂಟ್ ಆಗಿದ್ದು, ವಾಸ್ ಅಪಾಯಿಂಟೆಡ್ ಆಸ್ ಏನಾಗಿ, ಆಸ್ ದ ಸೆಕ್ರೆಟರಿ. ನೋಡಿ ಹೀಗೆ ತಗೊಂಡಿದ್ದೀನಿ. ಇಲ್ಲಿ ಎರಡು ಬೇರೆ ಬೇರೆ ಕ್ರಿಯಾಪದಗಳಿದೆ, ಅದೇನು ಆಗ್ಲೇ ಹೇಳದ್ನಲ್ಲ, ಒಂದು ಎಸ್ಟಾಬ್ಲಿಷ್ ಅನ್ನೋದು, ಮತ್ತೊಂದು ಅಪಾಯಿಂಟೆಡ್ ಅನ್ನೋದು. ಇದು ಎಸ್ಟಾಬ್ಲಿಷ್ ಆಗಿದ್ದೇನು ಡಿಪಾರ್ಟ್ಮೆಂಟ್, ಅಪಾಯಿಂಟ್ ಆಗಿದ್ದು ಯಾರು ಏನಾಗಿ ಅನ್ನೋದು ವಿಷಯ. ಸೊ ಹಾಗೆ ವರ್ಬನ್ನ ಆ ಒಂದು ವಿಷಯಗಳ ಜೊತೆಲೇ ತಗೊಳ್ಬೇಕು, ಅದನ್ನ ಸಪರೇಟ್ ಮಾಡಬಾರ್ದು. ಇಸ್ ದಿಸ್ ಕ್ಲಿಯರ್? ಓಕೆ, ಮುಂದಕ್ಕೆ ಹೋಗೋಣ. ಹೀಗಿದೆ ನಮ್ಮ ಮುಂದಿನ ವಾಕ್ಯ. ಭಾರತದಾದ್ಯಂತ ಅಕ್ರಾಸ್ ದ ಇಂಡಿಯಾ ಅಂತ ತಗೊಳ್ತೀವಿ. ನಮ್ಮ ಹಿಂದಿನ ಸೆಷನ್ಸ್ ಅಲ್ಲೆಲ್ಲ ನಾನು ನಿಮ್ಗೆ ತಿಳಿಸಿದ್ದೆ, ಪ್ರಪಂಚದಾದ್ಯಂತ, ಜಗತ್ತಿನಾದ್ಯಂತ, ಭಾರತದಾದ್ಯಂತ ಹೀಗೇನಾದ್ರೂ ಕೊಟ್ರೆ ಅಕ್ರಾಸ್ ದ ಇಂಡಿಯಾ, ಅಕ್ರಾಸ್ ದ ವರ್ಲ್ಡ್ ಈ ರೀತಿಯಲ್ಲಿ ತಗೊಳ್ಬಹುದು ಅಂತ ಅದನ್ನೇ ಬರೆದಿದ್ದೀನಿ. ಇಲ್ಲ ಇದನ್ನ ಬರೀ ಅಕ್ರಾಸ್ ಇಂಡಿಯಾ ಅಂತ ಕೂಡ ತಗೊಳ್ಬಹುದು, ನೋ ಪ್ರಾಬ್ಲಮ್. ಬಾಹ್ಯಾಕಾಶದ ಸ್ಪೇಸ್, ಸಂಶೋಧನೆ ಹೀಗಂದ್ರೆ ರಿಸರ್ಚ್ ಅಂತ ಹೇಳಬಹುದು, ಎಕ್ಸ್ಪ್ಲೋರೇಷನ್ಸ್ ಅಂತ ಹೇಳಬಹುದು. ಯು ಕ್ಯಾನ್ ಟೇಕ್ ಎನಿಥಿಂಗ್, ಎಕ್ಸ್ಪ್ಲೋರೇಷನ್ಸ್ ತಗೊಳ್ತಾ ಇದ್ದೀನಿ. ಹಣದ ಸೌಲಭ್ಯವನ್ನ ಒದಗಿಸಿತು, ಹಣದ ಫಂಡಿಂಗ್, ಓಕೆ, ಸೌಲಭ್ಯ ಫೆಸಿಲಿಟಿ ಏನ್ ಮಾಡ್ತು, ಒದಗಿಸ್ತು ಅಂದ್ರೆ ಪ್ರೊವೈಡ್ ಮಾಡ್ತು, ಕೊಡ್ತು ಅಂತ ಹೇಳ್ತಾ ಇದ್ದಾರೆ, ಇಟ್ ಗೇವ್. ಸೊ ವಿ ಹಿಯರ್ ವಿ ಆರ್ ಡನ್ ವಿತ್ ವೊಕ್ಯಾಬ್ಯುಲರಿ. ಇಲ್ಲಿ ಒಂದು ಸಿಚುಯೇಷನ್ ಇದೆ, ಆ ಸಿಚುಯೇಷನ್ ಏನು ಅಂತಂದ್ರೆ ಫಂಡಿಂಗ್ ನ ಕೊಟ್ಟಿರೋದು ಅಥವಾ ಪ್ರೊವೈಡ್ ಮಾಡಿರೋದು. ಯಾವ ಕಾರಣಕ್ಕೆ, ಸ್ಪೇಸ್ ಅನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಲ್ವಾ, ಏನಿದೆ ಹೇಗಿದೆ, ನಾವು ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಏನೇನೆಲ್ಲ ನಾವು ಮಾಡ್ಬೇಕು, ಅದು ಭಾರತದಾದ್ಯಂತ ಎಲ್ಲ ನಾವು ಮಾಡ್ಬೇಕಾಗತ್ತೆ ಆ ಒಂದು ಕ್ರಿಯೆಯನ್ನ. ಸೊ ಹಾಗಾಗಿ ತಿಳ್ಕೊಳ್ಬೇಕಿತ್ತಲ್ವ, ಅದಕ್ಕೆ ಫಂಡಿಂಗ್ ಬೇಕಿತ್ತು. ಸೊ ಹಿಯರ್ ಇಟ್ ಇಸ್ ಅ ಸಿಚುಯೇಷನ್, ಆ ಒಂದು ಕಾರಣಕ್ಕಾಗಿ ಇಟ್ ಪ್ರೊವೈಡೆಡ್ ಹೀಗೆ ತಗೊಳ್ಬೇಕು. ಇದೇ ಇಲ್ಲಿನ ವಿಷಯ ಅಂದ್ರೆ ಒಂದು ಸಿಚುಯೇಷನ್ ಇರೋದು. ಇಟ್ ಪ್ರೊವೈಡೆಡ್ ಇದು ವರ್ಬ್ ಆಯ್ತು. ಏನನ್ನ ಪ್ರೊವೈಡ್ ಮಾಡಿದ್ದು, ಫಂಡಿಂಗ್, ಯಾವುದಕ್ಕಾಗಿ, ಫಾರ್ ದ ಸ್ಪೇಸ್ ಎಕ್ಸ್ಪ್ಲೋರೇಷನ್ಸ್. ಫಾರ್ ಯಾಕೆ ಇಲ್ಲಿ ಫಾರ್ನ ಬಳಕೆ ಆಗಿದೆ ನೋಡಿ, ಸಂಶೋಧನೆಗಳಿಗೆ ಅಂತ ಹೇಳಿದ್ದಾರೆ, ಗೇ ಇದೆ ಅಲ್ವಾ, ಕಾರಣವನ್ನು ಸೂಚಿಸುತ್ತೆ ಯಾವುದಕ್ಕೆ ಅಂತ, ಹಾಗಾಗಿ ಫಾರ್ನ ಬಳಕೆ ಆಗಿದೆ. ಫಾರ್ ದ ಸ್ಪೇಸ್ ಎಕ್ಸ್ಪ್ಲೋರೇಷನ್ಸ್ ಎಲ್ಲಿ, ಅಕ್ರಾಸ್ ಇಂಡಿಯಾ. ಇಷ್ಟು ಕೂಡ ಏನಾಗಿದೆ ಅಂತಂದ್ರೆ ಆಬ್ಜೆಕ್ಟ್ ರೈಟಿಂಗ್, ಯಾವುದಕ್ಕೆ ಎಲ್ಲಿ ಅನ್ನೋದಕ್ಕೆ ಉತ್ತರ ಕೊಡೋದೆ ಆಬ್ಜೆಕ್ಟ್ ರೈಟಿಂಗ್ ಆಗಿರುತ್ತೆ. ಓಕೆ, ಕೊನೆ ವಾಕ್ಯ ಹೀಗಿದೆ. ಇಲ್ಲಿ ಇಸ್ವಿ ಕೊಟ್ಟಿದ್ದಾರೆ, ಹಾಗೆ ತಗೊಳ್ಳೋಣ. ರಲ್ಲಿ ಅಂದ್ರೆ ಇನ್, ಕೊಲಾಬ ಅಂತ ಕೊಟ್ಟಿದ್ದಾರೆ. ಇದನ್ನು ಕೂಡ ಯಾವುದೇ ಬದಲಾವಣೆ ಇಲ್ಲದೆ ಒಂದು ಜಾಗದ ಹೆಸರಾಗಿದೆ, ಬರಿತಾ ಇದ್ದೀನಿ. ದಲ್ಲಿ ಇನ್, ವೀಕ್ಷಣಾಲಯ ಹೀಗಂದ್ರೆ ಅಬ್ಸರ್ವೇಟರಿ. ಸ್ಥಾಪನೆಗೊಂಡ ಎಸ್ಟಾಬ್ಲಿಷ್, ಕಾಲದಿಂದಲೂ ಫ್ರಮ್ ಟೈಮ್, ನಡೆದು ಬಂದ ಹವಾಮಾನ ಶಾಸ್ತ್ರ ಹೀಗಂದ್ರೆ ಮೆಟೋರೋಲಜಿ ಅಂತ ಹೇಳ್ತೀವಿ. ಓಕೆ, ಮತ್ತು ಅಂಡ್ ಭೂಮಿಯ ಅರ್ಥ್, ಕಾಂತಿಯ ಲುಮಿನಾಸಿಟಿ, ಹಿಂದಿನ ನಮ್ಮ ವಿಡಿಯೋಲಿ ಇದ್ರ ಬಗ್ಗೆ ನಾನು ಹೇಳಿದ್ದೆ. ಓಕೆ, ಕ್ಷೇತ್ರ ಫೀಲ್ಡ್ ಅಂತ ತಗೋಬಹುದು, ಸೆಕ್ಟಾರ್ ಅಂತ ತಗೊಳ್ಬಹುದು. ಕುರಿತ ಎಬೌಟ್, ಅಧ್ಯಯನ ಸ್ಟಡಿ, ಸಮಯದಲ್ಲಿ ಡ್ಯೂರಿಂಗ್, ಮುಂದುವರೆದಿತ್ತು ಕಂಟಿನ್ಯೂಡ್.
ಇಲ್ಲಿ ಒಂದು ಇಸ್ವಿಯನ್ನ ಮೆನ್ಷನ್ ಮಾಡಿ ಎರಡು ವಿಷಯಗಳು ಹೇಳಿದ್ದಾರೆ. ಒಂದು ವಿಷಯ, ಕೊಲೋಬಾದಲ್ಲಿ ಅಬ್ಸರ್ವೇಟರಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗಿತ್ತು, ಹಾಗೂ ಇದು ಈ ಮೆಟರಾಲಜಿ ಕಾಲದಿಂದಲೂ ಕೂಡ ಇತ್ತು. ಅದರ ಜೊತೆಯಲ್ಲಿ ಅದೇ ಸಮಯದಲ್ಲಿ ಅರ್ತ್ ಲುಮಿನಾಸಿಟಿ ಫೀಲ್ಡ್ ಇದ್ರ ಬಗ್ಗೆನೂ ಕೂಡ ಸ್ಟಡಿ ಅನ್ನೋದು ಕಂಟಿನ್ಯೂ ಆಗಿತ್ತು. ಸೊ ಒಂದೇ ಟೈಮ್ನಲ್ಲಿ ಎರಡು ವಿಷಯ ನಡೆದಿರೋದು, ಅದನ್ನು ಬರೆಯೋಣ. ಏನ್ 1823, ಏನ್ 1823, ಏನ್ 1823 ಅಬ್ಸರ್ವೇಟರಿ ಎಸ್ಟಾಬ್ಲಿಷ್ಮೆಂಟ್ ಏನಾಗಿತ್ತು, ಸ್ಥಾಪನೆಗೊಂಡಿದ್ದು, ನಾವು ಎಸ್ಟಾಬ್ಲಿಷ್ಮೆಂಟ್ ಅಂತ ತಗೊಂಡಿದ್ದೀನಿ. ವಾಸ್ ಡನ್ ಎಲ್ಲಿ, ಏನ್ ಕೊಲಾಬಾ, ಏನ್ ಕೊಲಾಬಾ ಫ್ರಮ್ ಯಾವ ಸಮಯದಿಂದ, ಮೆಟರಾಲಜಿ ಟೈಮ್ ಫ್ರಮ್ ಮೆಟರಾಲಜಿ ಟೈಮ್, ಓಕೆ ಅದಾದ್ಮೇಲೆ ಆ್ಯಂಡ್ ಅಂತ ಕೊಟ್ಟಿದ್ದಾರೆ ಮತ್ತು ತಗೊಂಡಿದ್ದೀನಿ. ಸ್ಟಡಿ ಒಂದು ಕಂಟಿನ್ಯೂ ಆಗಿದೆ, ಅದನ್ನ ಬರಿಬೇಕು. ಆ್ಯಂಡ್ ಅ ಸ್ಟಡಿ ಕಂಟಿನ್ಯೂಡ್, ಆ್ಯಂಡ್ ಅ ಸ್ಟಡಿ ಕಂಟಿನ್ಯೂಡ್ ಎಬೌಟ್ ಯಾವುದ್ರ ಬಗ್ಗೆ, ಅರ್ತ್ ಲ್ಯುಮಿನಾಸಿಟಿ ಫೀಲ್ಡ್ ಡ್ಯೂರಿಂಗ್ ದಿಸ್. ನೋಡಿ, ಇಲ್ಲೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಬೇಕಿದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. 1823ರಲ್ಲಿ ಅಬ್ಸರ್ವೇಟರಿ ಎಸ್ಟಾಬ್ಲಿಷ್ ಆಗಿದ್ದು ಎಲ್ಲಿ, ಯಾವ ಸಮಯದಲ್ಲಿ, ಮೊದಲನೇ ಭಾಗ. ಎರಡನೇ ಭಾಗ ಏನು, ಒಂದು ಅಧ್ಯಯನ ಸ್ಟಡಿ ನಡೀತಾ ಇದೆ, ಯಾವುದರ ಬಗ್ಗೆ, ಅರ್ತ್ ಲ್ಯುಮಿನಾಸಿಟಿ ಫೀಲ್ಡ್ ಒಂದು ಸ್ಟಡಿ ನಡೀತಾ ಇರೋದು, ಇನ್ನೊಂದು ಅಬ್ಸರ್ವೇಟರಿ ಎಲ್ಲಿ ಎಸ್ಟಾಬ್ಲಿಷ್ ಆಗಿರೋದು, ಎರಡೂ ಬೇರೆ ಬೇರೆ ವಿಷಯ, ಅದಕ್ಕೆ ತಕ್ಕನಂತೆ ಬರಿಬೇಕಾಗತ್ತೆ. ಹಾಗೂ ಇಲ್ಲಿ ಕೊನೆಯ ಪದ ಏನು ಅಂತಂದ್ರೆ ದಿಸ್, ಡ್ಯೂರಿಂಗ್ ದಿಸ್ ಅಂತ ಹೇಳಿದ್ದೀನಿ. ಒಂದೇ ಸಮಯದಲ್ಲಿ ಎರಡು ಸಪರೇಟ್ ಆಗಿರುವಂತಹ ವಿಷಯ ನಡೀತಾ ಇದೆ, ಆ ವಿಷಯಕ್ಕೆ ಸಪರೇಟ್ ಆಗಿರುವಂತಹ ಕ್ರಿಯಾಪದಗಳು ಕೂಡ ಇದೆ. ಇಲ್ಲಿನ ವಿಷಯವೇನಾಗುತ್ತೆ, ಅಬ್ಸರ್ವೇಟರಿ ಅದೇನಾಯ್ತು, ಎಸ್ಟಾಬ್ಲಿಷ್ ಆಯ್ತು, ಕ್ರಿಯಾಪದ ಆಯ್ತು. ಇನ್ ಮಿಕ್ಕಿದ್ದೆಲ್ಲ ಇಷ್ಟು ಕೂಡ ಏನಾಯ್ತು ಅಂತಂದ್ರೆ ಆಬ್ಜೆಕ್ಟ್ ಆಯ್ತು. ಇಲ್ಲಿ ಬಂದಾಗ ಸ್ಟಡಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಕಂಟಿನ್ಯೂ ಆಗಿದೆ ಅನ್ನೋದು ವರ್ಬ್ ಆಗುತ್ತೆ, ಇನ್ನ ಮಿಕ್ಕಿದ್ದೆಲ್ಲ ಕೂಡ ಆಬ್ಜೆಕ್ಟ್ ಆಗುತ್ತೆ. ಇರೋದು ವಿಷಯ ಒಂದೇ ಟೋಟಲ್ ಇಸ್ವಿ, ಆದ್ರೆ ಅದಾದ್ಮೇಲೆ ಬೇರೆ ಬೇರೆ ಸಪರೇಟ್ ಆಗಿ ಬರೆಯೋದೇ ಇಲ್ಲಿನ ಮುಖ್ಯವಾಗಿರುವಂತಹ ಸೆಂಟೆನ್ಸ್ ಆಗಿದೆ. ಇದನ್ನ ನೀವು ಕಲ್ತ್ರಿ ಅಂತಂದ್ರೆ ನಿಮ್ಮ ಪರೀಕ್ಷೆಯಲ್ಲಿ ಎಷ್ಟೇ ದೊಡ್ಡ ಲೆಂತಿ ಪ್ಯಾರಾಗ್ರಾಫ್ ಕೊಟ್ಟರೂ ಕೂಡ ಯು ಕ್ಯಾನ್ ರೈಟ್ ದಟ್ ವಿತೌಟ್ ಎನಿ ಹರ್ಡಲ್ಸ್ ಆರ್ ಪ್ರಾಬ್ಲಮ್ಸ್. ಓಕೆ, ಸೊ ಯೆಸ್, ದಿಸ್ ವಾಸ್ ಟುಡೇ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಮ ಜೊತೆ ಒಂದು 5 ವಾಕ್ಯಗಳುಳ್ಳ ಸಣ್ಣ ಪ್ಯಾರಾಗ್ರಾಫ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ಇದು ಎಲ್ಲ ನಿಮ್ಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ, ಹಾಗೂ ಇಲ್ಲಿ ಬಂದಂತಹ ವೊಕ್ಯಾಬ್ಯುಲರಿ ಅನ್ನೆಲ್ಲ ನೋಟ್ ಮಾಡ್ಕೊಂಡಿದ್ರ ಅಂತ ನಾನು ಭಾವಿಸ್ತಾ ಈ ಸೆಷನ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಟುಡೇ ಸೆಷನ್, ಡೂ ಕ್ಲಿಕ್ ಆನ್ ದ ಲೈಕ್ ಬಟನ್. ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ಕಳಿಸಿ ನೀವು ಪುಸ್ತಕವನ್ನ ಖರೀದಿ ಮಾಡಿ ನಿಮ್ಮ ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಬಹುದು. ಥ್ಯಾಂಕ್ ಯು ಪೀಪಲ್, ಚೆನ್ನಾಗಿ ಓದ್ಕೊಳ್ಳಿ, ಹ್ಯಾಪಿ ಲರ್ನಿಂಗ್.